ಪರಿಸ್ಥಿತಿ ಪತರ್ಗುಡ್ತಿರ್ಬೇಕಾದ್ರೆ ನಡ್ಗೋದು ಬಿಟ್ಟು ನಗುತ್ತಿದ್ಯಲ್ಲೆ ಮತ್ತೆ ಇವತ್ತಿಂದ ಈ ಮನೇಲಿ ನಡೆಯೋ ಕಾಮಿಡಿ ಮೂವಿನ ನೋಡಿ ಎಂಜಾಯ್ ಮಾಡೋದು ಬೇಡ. ಮೂವಿನ ಈಗಲೂ ಅಪ್ಪ ನಕ್ಷತ್ರ ಬರ್ತಾಳೆ ಅಂತ ಭರವಸೆ ಅನ್ನೋದು ಆಗದೇ ಇರೋ ಕೆಲಸ ಆಗುತ್ತೆ ಅನ್ನೋ ಮಾತೇ ವಿಭಾ. ಮಾಡೋದಕ್ಕೂ ಒಪ್ಪಿದ್ಲು, ಆದ್ರೆ ಅವಳನ್ನ ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮ ಬಿಡ್ಲಿಲ್ಲ ಅನ್ನೋ ಸುಳ್ಳು ಶುರುವಾಗುತ್ತೆ. ಅವಳನ್ನ ಸಾಕಿದ ಅಪ್ಪ ಅಮ್ಮನ ಕಂಡೀಷನ್ ಅನ್ನೋ ಸಮಾಧಾನದ ಮಾತು ಮತ್ತೆ ಈ ಮನೆ ಹಿರಿಯನ್ನ ಕಾಯೋ ಹಾಗೆ ಮಾಡುತ್ತೆ. ಒಟ್ಟಿನಲ್ಲಿ ಕಳೆಯೋ ಲೆಕ್ಕದಲ್ಲಿ ಸಿದ್ಧವಾಗಿ ಜಯಂ ಮನದೆ. ಏನ್ ಮಾಡ್ತಿದ್ದೆ? ಬೇಡ, ಕರ್ಕೊಂಡ್ ಬಾ, ಕರ್ಕೊಂಡ್ ಬಾರೆ. ಏ ಸೋಮ, ಹೋಗ್ಲ, ನಿಮ್ಮ ಅವ್ವನ್ ಹೇಳಿ ನಿಮ್ಮ ಮಕ್ಕಳ ಕರ್ಕೊಂಡ್ ಬಾ ಅಂತ ಹೇಳಿ ಹೋಗ್ಲ. ನಾಚಿಕೆ ಅದೆಂತದ ನಾಚಿಕೆಲೇ.
ಬಂಗಾರಿ ಅದಕ್ಕೆ ಕಾಣ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಬಾರೋ, ಮೊದಲು ಗಂಡಂಗೆ ಹೇಳೋಣ, ಬಾ ಬಾ. ಹುಡುಕಿದ್ರೇನಾ? ಹೋಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಇರ್ಬೋಕಿನ ನಮ್ಮ ಮಗನೇ, ಮಗಳನ್ ಕೊಟ್ಟು ಮದುವೆ ಮಾಡು ಅಂತಂದ್ರೆ ಆಟಗಳಾಡ್ತೀನ ಆಟ? ಇಲ್ಲಣ್ಣ, ನಾನು ಮನೆಯಿಂದ ಆಚೆ ಬಂದ ಮನೆಯಲ್ಲೇ ಇದ್ಲು. ಏಯ್, ಅವಳು ಈ ಊರ್ ಬಿಟ್ಟೋಕ್ಕಿಂತ ಮುಂಚೆ ಅವಳನ್ನ ಹಿಡ್ದಾಕ. ಮಹಾಬಲೇಶ್ವರ,
ಜಯಂತಿ. ಜೊತೆ ನಕ್ಷತ್ರ ಬರ್ತಾ ಇಲ್ಲ, ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ ಅಮ್ಮ, ನನ್ನ ಕ್ಷಮಿಸ್ಬಿಡು ಅಂತ ಹತ್ಬಿಟ್ಟ ರೀ. ಚಿರಂತ್ ಫೋನ್ ಮಾಡಿದಾಗ ಅಪ್ಪ ಎದುರುಗಡೆನೇ ಇದ್ರು ರೀ, ಏನೂ ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರ ನಂಬರ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಹೇಳ್ದಾಗೆ ಆಯ್ತು.
ಕೊಡಲ್ಮ ದುಡ್ಡಿನ ಹೋಗ್ಲಿಕ್ಕೆ. ನಮಸ್ಕಾರ ಭದ್ರಣ್ಣ, ಅವು ನಿನ್ ಮದ್ವೆಗ್ ಬರೋಣ ಅಂತಲೇ ಹೊಂಟಿದ್ನೆ ಕಣ್ಣಣ್ಣ. ಏನೋ ಮದ್ವೆ ಹುಡುಗಿನೇ ಓಡೋಗ್ಬಿಟ್ಲಂತೆ. ಇನ್ನೊಂದು ಸಲ್ಲಿ ಕಣ್ಗೆ ಕಾಣಿಸ್ಕೊಂಡ್ರೆ ಕತ್ತರ ಸಾಕ್ಬಿಡ್ತೀನಿ. ಹುಡುಗ್ರೆ ಅಂತ ಕಡೆ ಕಡೆಯಿತು. ಖಂಡಿತ ಆಗತ್ತೆ. ಪಟ್ ಪಟ್ ಪಟ ಅಂದ್ರೆ ಬರಿಗೈಯಲ್ಲಿ ಬರೋ ಕ್ಷಣನ ನೋಡೋದಕ್ಕೆ ಮೊಮ್ಮಗಳು ಬರ್ಲಿ ಅನ್ನೋ ಆಸೆಲಿ ಜೀವ ಇಟ್ಕೊಂಡಿದ್ದ ಅಪ್ಪಂಗೆ ಈಗ ಗೊತ್ತಾಗತ್ತೆ. ಪರಿಸ್ಥಿತಿಲಿ ದೇವ್ರಿಲ್ಲ ಪಾಪ